ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಸಿದ್ಧಲಿಂಗ ದೇವರು ಖಾಸ್ಕತೇಶ್ವರ ಮಠ ತಾಳಿಕೋಟೆ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ದೂರದುಂಡೇಶ್ವರ ಮಠ ಕೋಡಿಕಲ್ಲ ಶಕೀಲ್ ಅಹಮದ್ ಖಾಸಿ ಮುಸ್ಲಿಂ ಧರ್ಮಗುರುಗಳು ತಾಳಿಕೋಟೆ ಅಧ್ಯಕ್ಷತೆ ಅಲ್ಲಾಭಕ್ಷ ಜಲಿಗಿಡದ್ ಬಸನಗೌಡ ವಣಕ್ಯಳ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಿಸಿ ಅಸ್ಕಿ ಕೊಣ್ಣೂರ್ ಸಮಾಜ ಸೇವಕರು ಪುರಸಭೆ ಸದಸ್ಯರು ವಾಸುದೇವ ಎಬ್ಸೂರ್ ಪುರಸಭೆ ಸದಸ್ಯರು ಜೈಸಿಂಗ್ ಮೂಲಿಮನಿ ಮೈಬೂಬ್ ಲಾಹೋರಿ ಇಬ್ರಾಹಿಂ ಮನ್ಸೂರ್ ಹಿರಿಯ ಪತ್ರಕರ್ತರಾದ ಪುಂಡಲಿಕ್ ಮುರಾಳಗುರು ಹನುಮಂತ ವಡ್ಡರ್ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಪತ್ರಕರ್ತರ ಸಂಘ ತಾಳಿಕೋಟೆ ವತಿಯಿಂದ ಪತ್ರಕರ್ತರಿಗೆ ಹಾಗೂ ಮಾಜಿ ಸೈನಿಕರಿಗೆ ವಿದ್ಯಾರ್ಥಿನಿಯರಿಗೆ ಉತ್ತಮ ಪತ್ರಕರ್ತ ಪ್ರಶಸ್ತಿ ಪ್ರದಾನ ಹಾಗೂ ಸನ್ಮಾನ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು. ದೇವು ಕೂಚುಬಾಳ, ಜೆಕೆ ನ್ಯೂಸ್ ಕನ್ನಡ, ತಾಳಿಕೋಟೆ. ನಮ್ಮ ಸಂವಿಧಾನದ ಅರಿವು ನಮಗೆ ಆಗ್ತಿರಲಿಲ್ಲ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂತಹದ್ದು. ನಾವೆಲ್ಲ ಹೇಳಿದ್ರಲ್ಲ, ಮೂರು ಅಂಗಗಳು, ಇದು ನಾಲ್ಕನೇ ಅಂಗ ಅಂತ. ಅವು ಮೂರು ಅಂಗಗಳಾದರೆ ಇದು ನಾಲ್ಕನೇ ರಣರಂಗ ಅಂತ ನಾವು ಪರಿವರ್ತನೆ ಮಾಡಬೇಕಾಗಿದೆ. ನಾಲ್ಕನೇ ರಣರಂಗ ಇದು. ಇದು ಇಲ್ಲದೆ ಇದ್ರೆ ಅವುಗಳ ಕ್ರಿಯೆ ನಿಷ್ಕ್ರಿಯವಾಗ್ತದೆ. ಅವು ಇಲ್ಲದೆ ಇದ್ರೆ ಅವು ತಮ್ಮದೇ ಆಗಿರುವಂತಹ ಒಂದು ವ್ಯವಸ್ಥೆಯೊಳಗೆ ಇವತ್ತು ಹೋಗ್ತವೆ. ರಾಜಕಾರಣಿಗಳನ್ನಾಗಲಿ, ಧರ್ಮ ಕಾರಣವನ್ನಾಗಲಿ, ವ್ಯಾವಹಾರಿಕ ಕಾರಣವನ್ನಾಗಲಿ, ಆರ್ಥಿಕ ವ್ಯವಸ್ಥೆಯನ್ನಾಗಲಿ, ಇವತ್ತು ನಡೆಯುವ ಶೋಷಣೆಯನ್ನಾಗಲಿ, ಇವತ್ತು ನಡೆಯುವಂತಹ ಸಮಾಜದಲ್ಲಿ ದಬ್ಬಾಳಿಕೆಯನ್ನಾಗಲಿ, ಯಾವುದೇ ಒಂದು ವ್ಯಕ್ತಿಗೆ ಇವತ್ತು ಅದು ಸಾಧ್ಯ ಆಗದೆ ಇರುವಾಗ ಅದನ್ನು ಸಾಧ್ಯ ಮಾಡುವಂತ ತಾಕತ್ತು ಇರೋದು ಅದು ಪತ್ರಿಕಾ ರಂಗಕ್ಕ, ಮಾಧ್ಯಮ ರಂಗಕ್ಕ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲದರ ಮೇಲೆ ಇವತ್ತು ನಾವು ಧರ್ಮವನ್ನು ಹೇಳಿ ಹೋಗ್ತೇವೆ, ಉಪದೇಶವನ್ನು ಮಾಡಿ ಹೋಗ್ತೇವೆ, ರಾಜಕಾರಣಿಗಳ ಅಧಿಕಾರವನ್ನು ಮಾಡಿ ಹೋಗ್ತಾರೆ. ಆದರೆ ಅವರೆಲ್ಲರನ್ನೂ ಸರಿದಾರಿಗೆ ತರುವಂತ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ಪತ್ರಿಕಾ ಮಾಧ್ಯಮದ ಮೇಲಿದೆ. ಏನು ಹೇಳ್ತಾರಲ್ಲ ಇವತ್ತ ಅದು ಹೆಂಗಾಗಿ ಈಗ ಮಾತಾಡ್ಬೇಕಾದ್ರೆ ಹೇಳಿದ್ರು ಅಧ್ಯಕ್ಷರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಎಲ್ಲರಿಗೂ ಅವ್ರು ನೋಡಿದ ತಕ್ಷಣ ಭಯ ಬರ್ತದ. ಆದ್ರೆ ಮನೆಗೆ ಹೋದ್ರೆ ಮಕ್ಕಳಕ್ ಮನೆ ಇಲ್ಲ, ಇಷ್ಟೇ ಮಂದಿ ಪತ್ರಕರ್ತರಿಗೆ. ನಿಮ್ ಕಡೆ ಶ್ರೀಮಂತ ಅದಾರೆ, ನೀವೆಲ್ಲ ಕಳಿಸಿ. ಇವರಿಗೆಲ್ಲ ಕಡೆ ಹೇಳ್ತೀನಿ, ಬಹಳಷ್ಟು ಮೂಲಭೂತ ಸೌಕರ್ಯ ವಂಚಿತರಾಗಿ ಇವತ್ತು ಪತ್ರಕರ್ತರು ಇದ್ದಾರೆ. ನಿಜವಾಗಲೂ ಕೂಡ ಪ್ರತಿಯೊಬ್ಬರು ನಮ್ಮ ಸಮಾಜದ ಬಗ್ಗೆ ಅವರು ಚಿಂತನೆ ಮಾಡ್ತಾರಂದ್ರೆ ನಾವು ಕೂಡ ಅವರ ಬಗ್ಗೆ ಚಿಂತನೆಯನ್ನು ಮಾಡುವಂತ ದಿನಮಾನಗಳು ಬರಬೇಕಾಗ್ತದೆ. ಆಗ ಮಾತ್ರ ಅವರ ಜೀವನ ಸಾರ್ಥಕ ಆಗ್ತದೆ ಅನ್ನುವಂತಹದ್ದು. ಅವರಿಗೆ ಯಾವುದೇ ಸರ್ಕಾರಿ ಸವಲತ್ತು ಇದ್ದಿದ್ರು ಕೂಡ ಇವತ್ತು TADA ಇಲ್ಲಂದ್ರೂ ಕೂಡ ಇವತ್ತು ಅವ್ರಿಗೆ ಯಾವುದಕ್ಕೂ ಹೋದ್ರೆ ಅಲ್ಲಿ ಬೆಲೆ ಸಿಗುತ್ತಲೇ ಇಲ್ಲವೋ ಗೊತ್ತಿಲ್ಲ. ಕೇವಲ